ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡುತ್ತಿರೋದು ನಿಮ್ಮ ನೆಚ್ಚಿನ ಕುಕಿಂಗ್ ಫುಡೀಸ್ ಚಾನೆಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಇವತ್ತು ಹಳ್ಳಿ ಶೈಲಿಯ ಶಾವ್ಗೆ ಬಾತ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೆಂಗ್ ಮಾಡೋದಂತ ನೋಡೋಣ. ಮೊದಲಿಗೆ ನಾ ಇಲ್ಲಿ 4 ಲೋಟ ಶಾವ್ಗೆ ತಗೊಂಡಿದ್ದೀನಿ. ಈ ಸೈಜ್ ಲೋಟದಲ್ಲಿ 4 ಲೋಟ ತಗೊಂಡಿದ್ದೀನಿ. ಇದಕ್ಕೆ 1 ಲೋಟ ಶಾವ್ಗೆಗೆ 2 ಲೋಟ ನೀರು ಹಾಕೋಬೇಕು. ಇಂಗ್ರೀಡಿಯಂಟ್ಸ್ ಬನ್ನಿ ಫ್ರೆಂಡ್ಸ್, ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಮೊದಲಿಗೆ ನಾ ಇಲ್ಲಿ ಸ್ವಲ್ಪ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಒಂದ್ ಈರುಳ್ಳಿನ ಈ ತರ ಒಂದ್ ಸ್ವಲ್ಪ ಈರುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ನಾ ಇಲ್ಲಿ ಕೊತ್ಮಿರಿ ಸೊಪ್ಪನ ಒಂದ್ ಸ್ವಲ್ಪ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ಕರ್ಬೇವು ತಗೊಂಡಿದ್ದೀನಿ. ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾ ಇಲ್ಲಿ. ಒಂದ್ ಸ್ವಲ್ಪ ಕ್ಯಾಪ್ಸಿಕಮ್ನ ಈ ತರ ಉದ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ನು ಅಷ್ಟೇ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ತಗೊಂಡು ಒಂದ್ ಸ್ವಲ್ಪ ಗೆಡ್ಡೆ ಕೋಸ್ ತಗೊಂಡು ಕೈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ. ಫ್ರೆಂಡ್ಸ್, ಇಷ್ಟು ಐಟಮ್ಸ್ ಇದ್ರೆ ನೀವು ಶಾವ್ಗೆ ಉಪ್ಪಿಟ್ಟನ ಈಸಿಯಾಗಿ ಸುಲಭವಾಗಿ ಅರ್ಧ ಗಂಟೆಲೆ ಅಷ್ಟೇ, ಜಾಸ್ತಿ ಸಮಯ ತೊಡಲ್ಲ, ಮಾಡ್ಕೋಬಹುದು. ತರಕಾರಿಗಳಿಲ್ಲ ಅಂದ್ರೆ ಏನಾಗಲ್ಲ, ಅದು ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು. ಬರೀ ವೇಸ್ಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬನ್ನಿ ಹೆಂಗ್ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ಒಂದ್ ಬಾಟ್ಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಒಂದ್ ಸ್ವಲ್ಪ ಎಣ್ಣೆ ಬಿಸಿ ಆಗ್ಲಿ. ಈಗ ಎಣ್ಣೆ ಕಾದಿದೆ, ಇದಕ್ಕೊಂದ್ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಈಗ ಸಾಸಿವೆ ಸಿಡಿದಾಗಿದೆ, ಈಗ ಹಸಿಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿನ ಒಂದ್ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಂಡ್ರೆ ಖಾರ ಕಡಿಮೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹಸಿಮೆಣಸಿನ್ಕಾಯಿನ ಈ ತರ ಹುರಿದ್ರೆ ಖಾರ ಇರಲ್ಲ. ಇಷ್ಟು ಈ ತರ ಆಗೋ ತನಕ ಹುರಿಬೇಕಿದ್ರೆ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ. ಫ್ರೆಂಡ್ಸ್, ಈಗ ಕುಟ್ರಣಿ ಸಹಾಯದಿಂದ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತಾ ಇದ್ದೀನಿ. ಹಾಕೊಂಡು ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇದನ್ನ. ಒಗ್ಗರಣೆನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ ಮಾಡ್ಬೇಕು ಫ್ರೆಂಡ್ಸ್. ಈಗ ಇದು ಹಸಿ ವಾಸನೆ ಹೋಗಿದೆ, ಇದಕ್ಕೆ ಒಂದ್ ಸ್ವಲ್ಪ ಕರ್ಬೇವ ಹಾಕೊಂತ ಇದ್ದೀನಿ. ಫ್ರೆಂಡ್ಸ್, ಈಗ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮೆಟೋನ ಹಾಕೊಡೋಣ. ಈರುಳ್ಳಿ ಟೊಮೆಟೋನ ಹಾಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಟೊಮೆಟೊ ಒಂದ್ 2 ಸೆಕೆಂಡ್ ಫ್ರೈ ಆಗಿದೆ. ಈಗ ಇದಕ್ಕೆ ಹಚ್ಚಿಟ್ಕೊಂಡಿರುವಂತ ತರಕಾರಿಗಳನ್ನ ಹಾಕೊಳ್ಳೋಣ. ಎಲ್ಲ ಒಟ್ಟಿಗೆ ಫ್ರೈ ಆಗಿ ಚೆನ್ನಾಗಿ ಬೇಯಿಸ್ಬೇಕು ಇದನ್ನ. ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ, ಒಂದ್ ಸ್ವಲ್ಪ ಬೀನ್ಸ್ ಹಾಕೊಂಡೆ, ಈಗ ಕ್ಯಾರೆಟ್ನ ಹಾಕೊಂಡಿದ್ದೀನಿ, ಮತ್ತೆ ಗೆಡ್ಡೆ ಕೋಸ್ನ ಹಾಕೊಂಡಿದ್ದೀನಿ. ಈಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪ ಹೊತ್ತು. ಫ್ರೆಂಡ್ಸ್, ಈಗ ಇದಕ್ಕೆ ಅರ್ಶನದ ಪುಡಿ ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ. ಅರ್ಶನದ ಪುಡಿ ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ, ಮತ್ತೆ ಚೆನ್ನಾಗಿ ಕ್ಲೀನ್ ಆಗಿ ಫ್ರೈ ಆಗುತ್ತೆ. ಇದು ಹಾಕೊಂಡು ಒಂದ್ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಫ್ರೆಂಡ್ಸ್, ಈಗ ಇದನ್ನ ಒಂದ್ 5 ನಿಮಿಷ ಹಂಗೆ ನೀರ್ ಹಾಕ್ದಂಗೆ ಎಣ್ಣೆ ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ಫ್ರೈ ಆಗ್ತಿದೆ. ಫ್ರೆಂಡ್ಸ್, ಇದು ಫ್ರೈ ಆಗ್ತಿರ್ಬೇಕಾದ್ರಲ್ಲಿ ಇದಕ್ ಮುಚ್ಚಳ ಮುಚ್ಚಬೇಕು. ಇದಕ್ ನೀರ್ ಹಾಕ್ಬೇಡಿ, ಹಂಗೆ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ ಮುಚ್ಚಳ ಮುಚ್ಚಿಬಿಟ್ಟು ಒಂದ್ ಸ್ವಲ್ಪ ಹಂಗೆ ಫ್ರೈ ಆಗಿಬಿಡಿ. ಫ್ರೆಂಡ್ಸ್, ಇದನ್ನ ಈ ತರ ಮಧ್ಯದಲ್ಲಿ ಮುಚ್ಚಳ ತೆಗೆದ್ಬಿಟ್ಟು ಫ್ರೈ ಮಾಡ್ಕೊಂತಿರ್ಬೇಕು. ಇದನ್ನ ಈ ತರ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂತಿರ್ಬೇಕು ಮಧ್ಯದಲ್ಲಿ ತೆಗೆದ್ಬಿಟ್ಟು. ಫ್ರೆಂಡ್ಸ್, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ ನೀರು ಹಾಕೊಳ್ಳೋಣ ಒಂದ್ ಸ್ವಲ್ಪ. ನಾವಿಲ್ಲಿ 1 ಲೋಟ ಶಾವ್ಗೆಗೆ 2 ಲೋಟ ನೀರ್ ಹಾಕೊಳಂಗೆ. ನಾವಿಲ್ಲಿ 4 ಲೋಟ ಶಾವ್ಗೆ ತಗೊಂಡಿರೋದ್ರಿಂದ 8 ಲೋಟ ನೀರ್ ಹಾಕೊಳ್ತಾ ಇದೀವಿ. ನೀವ್ ಎಷ್ಟ್ ಲೋಟ ಶಾವ್ಗೆ ತಗೊಂಡಿರೋ ಅದ್ರ ಮೇಲೆ ಡಿಪೆಂಡ್. ಫ್ರೆಂಡ್ಸ್, ನಾವೀಗ ಇಲ್ಲಿ 4 ಲೋಟಕ್ಕೆ 8 ಲೋಟ ನೀರ್ ಹಾಕೊಂಡಾಗಿದೆ. ಫ್ರೆಂಡ್ಸ್, ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ಈಗ ಇದೊಂದು ಸ್ವಲ್ಪ ಕುದಿಬೇಕು, ಅಲ್ಲಿ ತನಕ
ಫ್ರೈ ಇದನ್ನು ಬೇಯಿಸ್ಕೋಬೇಕು. ಇದು ಬ್ಯಾಚುಲರ್ಸ್ ಹುಡುಗರು ಅರ್ಧ ಗಂಟೆಲಿ ಆರಾಮಾಗಿ ತರಕಾರಿ ಯೂಸ್ ಮಾಡ್ದಂಗೆ ಬೇಕಾದ್ರೆ ಮಾಡ್ಕೋಬೋದು. ನಮ್ಮ ವಿಡಿಯೋ ಸಿಂಪಲ್ ಆಗಿರುತ್ತೆ, ಬೇಕಾದ್ರೆ ನೀವು ಹಿಂದಿನ ವಿಡಿಯೋಸ್ಗಳನ್ನ ಚೆಕ್ಔಟ್ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರುತ್ತೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ಗಳು ಮನೇಲಿರೋ ಇಂಗ್ರೀಡಿಯೆಂಟ್ಸ್ಗಳಿಂದನೇ ಮಾಡಿರೋದು, ನಾವು ಜಸ್ಟ್ ಅರ್ಧ ಗಂಟೆ ತೊಗೊಂಡಿರುತ್ತೆ ಎಲ್ಲ ವಿಡಿಯೋಸ್ಗಳಿಗೂ. ಅರ್ಧ ಗಂಟೆಲೇ ನಾವೆಲ್ಲ ವಿಡಿಯೋಸ್ಗಳನ್ನ ಮಾಡಿ ಅಡುಗೆಗಳನ್ನೆಲ್ಲ ಮಾಡಿರ್ತೀವಿ. ತುಂಬ ಈಸಿ ಆಗಿರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ. ನಿಮ್ಗೇನಾದ್ರು ನೆಕ್ಸ್ಟ್ ಐಡಿಯಾಸ್ ಏನಾದರೂ ಇದೆ ಅದನ್ನು ಕಮೆಂಟ್ ಮಾಡಿ. ನಮ್ಮದು ಗ್ರೋಯಿಂಗ್ ಚಾನಲ್ ಆಗಿರೋದ್ರಿಂದ ನಿಮ್ಮ ಕಮೆಂಟ್ಸ್ ಏನಾದ್ರು ಅಡ್ವೈಸ್ ಕೊಡೋಂಗಿದ್ರೆ ವಿಡಿಯೋ ಬಗ್ಗೆ, ಅಥವಾ ಏನಾದ್ರು ಅಡ್ವೈಸ್ ಕೊಡೋಂಗಿದ್ರೆ ಆದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ನಾವು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಹೆಚ್ಚು ವಿಡಿಯೋಸ್ಗಳನ್ನ ಹಾಕ್ತೀವಾಗ. ವಿಡಿಯೋ ಇಷ್ಟರೆ ಲೈಕ್ ಮಾಡಿ. ಈಗ ಇದು ನೀರು ಚೆನ್ನಾಗಿ ಕುದಿಬೇಕು. ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ, ಮತ್ತೆ ಆಲ್ಗೆ ಇಕ್ಕಿ ನೋಟಿಫಿಕೇಶನ್ ಮೊದಲು ಪಡೆಯೋದಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಇದು ನೀರು ಚೆನ್ನಾಗಿ ಕುದಿದಿದೆ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಾಗಿದೆ. ಈಗ ಫ್ರೆಂಡ್ಸ್, ಈಗ ಇದಕ್ಕೆ ಶಾವ್ಗೆ ಹಾಕೊಳ್ಳೋಣ. ಶಾವ್ಗೆ ಹಾಕೊಂಡು ಈ ಥರ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿ. ಫ್ರೆಂಡ್ಸ್, ಇದರ ಮುಚ್ಚಳ ತೆಗೆದ್ಬಿಟ್ಟು ಆಗಾಗ ಈ ಥರ ಕೈ ಆಡಿಸ್ತೀರಿ. ಇದು ನೀರಿಗೆ ಹಾಕಿದ ತಕ್ಷಣ ಅಳ್ಬಿಡುತ್ತೆ, ಬೇಗ ಅಳ್ಬಿಡುತ್ತೆ. ಸೊ ಆಗಾಗ ಈ ಥರ ಸ್ಲೋ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಲೋ ಕುಕ್ ಮಾಡಬೇಕು. ಆಗ ಇದ್ರ ಫ್ಲೇವರ್ ಜಾಸ್ತಿ ಆಗುತ್ತೆ. ಸ್ಲೋ ಕುಕ್ ಮಾಡಿದಾಗ ಅಷ್ಟು ಫ್ಲೇವರ್ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ಇದ್ರ ಸ್ಮೆಲ್ ತುಂಬಾ ಘಮ್ ಅಂತಿದೆ. ಇದನ್ನ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ, ಆಗ ತುಂಬಾ ಫ್ಲೇವರ್ ಇರುತ್ತೆ. ಸ್ಮೆಲ್ ಘಮ್ ಅಂತಿದೆ ಇದ್ರದ್ದು. ಸೂಪರ್ ಆಗಿ ಬರ್ತಿದೆ ಇದು. ಶಾವ್ಗೆ ಹಾಕೊಂಡು 5 ನಿಮಿಷ ಇದರ ಫ್ರೈ ಮಾಡಿಬಿಟ್ರೆ ಸೂಪರ್ ಆಗಿ ರೆಡಿ ಆಗೋಗುತ್ತೆ. ಫ್ರೆಂಡ್ಸ್, ಈಗ ಇದು ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದ್ ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟು ಹಂಗೆ ಬಿಟ್ರೆ ಫುಲ್ಲು ರೆಡಿ ಆಗುತ್ತೆ, ಅರಳುತ್ತೆ. ಆಗ ಈಗ ಇದನ್ನ ತಟ್ಟೆ ಮುಚ್ಚಿಬಿಟ್ಟು ಒಂದ್ ಸ್ವಲ್ಪ ಬಿಡ್ಬೇಕು.